ವೀಕ್ಷಕರೇ ನಮಸ್ಕಾರ ಹಾಗೂ ಸುಸ್ವಾಗತ. ವೀಕ್ಷಕರೇ, ನಾನು ಈಗಾಗಲೇ ಶಿವನ ಕುತ್ತಿಗೆಯಲ್ಲಿ ಹಾವು ಏಕೆ ಇರುತ್ತದೆ ಅಂತ ವಿಡಿಯೋ ಮಾಡಿದ್ದೀನಿ. ನೀವಿನ್ನೂ ಆ ವಿಡಿಯೋನ ನೋಡಿಲ್ಲ ಅಂದರೆ ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ದಯವಿಟ್ಟು ನೋಡಿ. ಇವತ್ತಿನ ವಿಡಿಯೋದಲ್ಲಿ ಶಿವನ ತಲೆ ಮೇಲೆ ಚಂದ್ರನು ನೆಲೆಸಿದ್ದು ಹೇಗೆ ಅಂತ ತಿಳ್ಕೊಳ್ಳೋಣ. ಈ ಕತೆ ದಕ್ಷ ಪ್ರಜಾಪತಿಯಿಂದ ಪ್ರಾರಂಭವಾಗುತ್ತದೆ. ದಕ್ಷ ಪ್ರಜಾಪತಿಯು ಬ್ರಹ್ಮದೇವರ ಪುತ್ರರಲ್ಲಿ ಒಬ್ಬರು. ಅವರಿಗೆ 27 ಹೆಣ್ಣು ಮಕ್ಕಳಿದ್ದರು. ಹಾಗೆ ಆ 27 ಮಕ್ಕಳು ನಮಗೆ ತಿಳಿದಿರುವ ನಕ್ಷತ್ರಗಳು. ಚಂದ್ರನು ಈ 27 ನಕ್ಷತ್ರಗಳನ್ನು ಮದುವೆಯಾಗಿದ್ದನು. ಆದರೆ ಒಬ್ಬರ ಕಡೆ, ಅಂದರೆ ರೋಹಿಣಿ ಕಡೆ, ತುಂಬ ವಿಶೇಷ ಆಕರ್ಷಣೆಯನ್ನು ಹೊಂದಿದ್ದನು. ಇದು ಇತರ ಹೆಂಡತಿಯರಿಗೆ ತೊಂದರೆಯನ್ನುಂಟು ಮಾಡಿತು. ಎಲ್ಲ ಹೆಂಡತಿಯರು ಸೇರಿ ತನ್ನ ತಂದೆಗೆ ಚಂದ್ರನು ತಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿಲ್ಲ ಎಂದು ದೂರಿದರು. ಇದನ್ನು ತಿಳಿದ ದಕ್ಷನು ಚಂದ್ರನನ್ನು ತನ್ನ ಎಲ್ಲ ಹೆಂಡತಿಯರನ್ನು ಸಮಾನವಾಗಿ ಕಾಣಬೇಕೆಂದು ಬಯಸಿದನು. ಆದರೆ ಚಂದ್ರನು ಈ ಮಾತನ್ನು ಕೇಳಲಿಲ್ಲ. ಇದರಿಂದ ಕೋಪಗೊಂಡ ದಕ್ಷನು ಚಂದ್ರನು ದಿನದಿಂದ ದಿನಕ್ಕೆ ತನ್ನ ಹೊಳಪನ್ನು ಕಳೆದುಕೊಳ್ಳುವಂತೆ ಶಪಿಸಿದನು. ಇದರಿಂದಾಗಿ ಚಂದ್ರನು ತನ್ನ ಜೀವನದ ಒಂದು ಭಾಗವನ್ನು ಪ್ರತಿದಿನ ಕಳೆದುಕೊಳ್ಳಲು ಪ್ರಾರಂಭಿಸಿದನು. ಈ ಶಾಪದಿಂದ ಪ್ರಭಾವಿತನಾದ ಅಥವಾ ನೋವಿನಿಂದ ಚಂದ್ರನು ಸಾಗರದಲ್ಲಿ ಆಶ್ರಯ ಪಡೆದನು. ಇದರಿಂದಾಗಿ ಪ್ರಕೃತಿಯ ಅನೇಕ ಜೀವಗಳು ನರಳಲಾರಂಭಿಸಿದವು. ಸಮಸ್ಯೆಯನ್ನು ಕೊನೆಗೊಳಿಸಲು ಎಲ್ಲ ದೇವತೆಗಳು ಶಿವನನ್ನು ಏನಾರು ಮಾಡುವಂತೆ ವಿನಂತಿಸಿಕೊಳ್ಳುತ್ತಾರೆ. ಶಿವನು ಸಹಾಯಕ್ಕಾಗಿ ಒಪ್ಪಿಕೊಂಡನು ಮತ್ತು ಅವನು ತನ್ನ ತಲೆಯಲ್ಲಿ ಚಂದ್ರನನ್ನು ಆಶ್ರಯಿಸಲು ಅವಕಾಶ ಮಾಡಿಕೊಟ್ಟನು. ಶಿವನು ತನ್ನ ತಲೆ ಮೇಲೆ ಚಂದ್ರನನ್ನು ಚಂದ್ರಾಕೃತಿಯಾಗಿ ಧರಿಸಿದ್ದಾಗ ಚಂದ್ರನು 15 ದಿನಗಳವರೆಗೆ ಬೆಳೆಯುವಂತೆ ಮಾಡುವಲ್ಲಿ ಶಿವನು ಯಶಸ್ವಿಯಾದನು. ಆದರೆ ಮಿಕ್ಕಿದ 15 ದಿನಗಳವರೆಗೆ ಚಂದ್ರನು ತನ್ನ ಹೊಳಪನ್ನು ಕಳೆದುಕೊಳ್ಳುತ್ತಾನೆ. ಅದಕ್ಕಾಗಿಯೇ ನಾವು ಹುಣ್ಣಿಮೆ ಮತ್ತು ಅಮಾವಾಸ್ಯೆಯನ್ನು ನೋಡುತ್ತೇವೆ. ವೀಕ್ಷಕರೇ, ಅದಕ್ಕಾಗಿ ಪ್ರಜಾಪತಿಯ ಶಾಪದಿಂದ ನಾವು 15 ದಿನ ಚಂದ್ರನನ್ನು ಹೊಳಪುವುದನ್ನು ನೋಡಬಹುದು ಹಾಗೂ ಇನ್ನು 15 ದಿನ ಹೊಳಪನ್ನು ಕಳೆದುಕೊಳ್ಳುವುದನ್ನು ನೋಡಬಹುದು. ಮಹಾಕಾಲ್ ಎಂದು ಕರೆಯಲ್ಪಡುವ ಶಿವನು ಚಂದ್ರನ ಕ್ಷೀಣತೆ ಮತ್ತು ವೃದ್ಧಿಯನ್ನು ನಿಯಂತ್ರಿಸುತ್ತಾನೆ, ಏಕೆಂದರೆ ಅವನು ಸಮಯವನ್ನು ನಿಯಂತ್ರಿಸಬಹುದು. ಹಾಗೆ ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ಎಲ್ಲರಿಗೂ ಅಂತಿಮ ರಕ್ಷಕ ಅಂದರೆ ಸಾಕ್ಷಾತ್ ಶಿವನೇ. ವೀಕ್ಷಕರೇ, ಚಂದ್ರ ಏಕೆ ಶಿವನ ತಲೆ ಮೇಲೆ ನಿಲ್ಲಿಸಿದ್ದಾನೆ ಅಂತ ತಿಳಿಸ್ಕೊಡ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಲೈಕು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.